ನಮ್ಮ ಚಾನಲ್ನಲ್ಲಿ ಬರುವಂತಹ ವಿಡಿಯೋಗಳು ನಿಮಗೆ ಇಷ್ಟವಾದಲ್ಲಿ ಮತ್ತು ಹೊಸ ವಿಡಿಯೋಗಳಿಗಾಗಿ ಈ ವಿಡಿಯೋದ ಕೆಳಗಡೆ ಬರುವಂತಹ ಸಬ್ಸ್ಕ್ರೈಬ್ ಮತ್ತು ಬೆಲ್ ಅನ್ನು ಪ್ರೆಸ್ ಮಾಡಿ ಈ ವಿಡಿಯೋ ಲೈಕ್ ಮಾಡಿ ಸ್ಟೂಡೆಂಟ್ಸ್ ಈ ದಿನ ನಾವು ನಮ್ಮ ನೈಸರ್ಗಿಕ ಸಂಪನ್ಮೂಲಗಳ ಬಗ್ಗೆ ತಿಳಿಯೋಣ ಪ್ರಕೃತಿಯಲ್ಲಿ ದೊರಕುವ ನಮಗೆ ಉಪಯುಕ್ತವಾಗುವ ವಸ್ತುಗಳನ್ನು ನೈಸರ್ಗಿಕ ಸಂಪನ್ಮೂಲಗಳು ಎಂದು ಕರೆಯುತ್ತೇವೆ ಉದಾಹರಣೆಗೆ ಅರಣ್ಯ ಮತ್ತು ವನ್ಯಜೀವಿಗಳು ಅರಣ್ಯ ಉತ್ಪನ್ನಗಳಾದ ಮರಮುಟ್ಟು ಪ್ರಾಣಿಗಳ ಉತ್ಪನ್ನಗಳಾದ ತೊಗಲು ಮುಂತಾದವು ಜೀವಂತ ಸಂಪನ್ಮೂಲಗಳು ಅದೇ ರೀತಿ ಕೊಳೆತ ಅಥವಾ ನಶಿಸಿ ಹೋದ ಜೀವರಾಶಿಗಳಿಂದ ಪಡೆಯಲಾದ ಹಲವಾರು ಅಂದರೆ ಪೆಟ್ರೋಲಿಯಂ ಉತ್ಪನ್ನಗಳಂತಹ ಪಳೆಯುಳಿಕೆ ಇಂಧನಗಳನ್ನು ನಾವು ನಿರ್ಜೀವ ಸಂಪನ್ಮೂಲಗಳು ಎಂದು ಕರೆಯುತ್ತೇವೆ ಇದರಲ್ಲಿ ಇನ್ನು ಕೆಲವು ಅಂದರೆ ನೆಲ ನೀರು ಗಾಳಿ ಕಲ್ಲಿದ್ದಲಿನಂತಹ ಖನಿಜಗಳು ಹಾಗೂ ಖನಿಜಗಳ ಅದಿರುಗಳು ನಿರ್ಜೀವ ಸಂಪನ್ಮೂಲಗಳಿಗೆ ಇನ್ನೂ ಕೆಲವು ಉದಾಹರಣೆಗಳಾಗಿವೆ ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ಎರಡು ವಿಧ ಅವುಗಳೆಂದರೆ ನವೀಕರಣಗೊಳ್ಳುವ ನೈಸರ್ಗಿಕ ಸಂಪನ್ಮೂಲಗಳು ಹಾಗೂ ನವೀಕರಣಗೊಳ್ಳದ ನೈಸರ್ಗಿಕ ಸಂಪನ್ಮೂಲಗಳು ಇಲ್ಲಿ ನವೀಕರಣಗೊಳ್ಳುವ ನೈಸರ್ಗಿಕ ಸಂಪನ್ಮೂಲಗಳೆಂದರೆ ಪ್ರಕೃತಿಗೆ ಸುಲಭವಾಗಿ ಮರಳಿ ಬರುವಂತಹ ಸಂಪನ್ಮೂಲಗಳಿಗೆ ನಾವು ನವೀಕರಣಗೊಳ್ಳುವ ನೈಸರ್ಗಿಕ ಸಂಪನ್ಮೂಲಗಳು ಎಂದು ಕರೆಯುತ್ತೇವೆ ಅವುಗಳೆಂದರೆ ಸೌರಶಕ್ತಿ ಗಾಳಿ ನೀರು ವನ್ಯಜೀವಿಗಳು ಅರಣ್ಯಗಳು ಹಾಗೂ ಕೃಷಿ ಬೆಳೆಗಳು ಇದರಲ್ಲಿ ಸೌರಶಕ್ತಿ ಮತ್ತು ಗಾಳಿ ಎರಡೂ ಸಹ ಪ್ರಕೃತಿಯಲ್ಲಿ ನಿರಂತರವಾಗಿ ದೊರಕುವಂಥವು ಆದುದರಿಂದ ಇವುಗಳನ್ನು ಬರಿದಾಗದ ಸಂಪನ್ಮೂಲಗಳು ಎಂದು ಕರೆಯುತ್ತಾರೆ ಅರಣ್ಯಗಳು ಮತ್ತು ವನ್ಯಜೀವಿಗಳಂತಹ ಸಂಪನ್ಮೂಲಗಳು ನಿರಂತರ ಬಳಕೆಯಿಂದ ಕ್ಷೀಣಿಸುತ್ತಾ ಬರಬಹುದು ಅವುಗಳನ್ನು ಬರಿದಾಗುವ ಸಂಪನ್ಮೂಲಗಳು ಎಂದು ಕರೆಯುತ್ತಾರೆ ಕೆಲವು ನೈಸರ್ಗಿಕ ಸಂಪನ್ಮೂಲಗಳು ಭೂಮಿಯ ಅಂತರಾಳದಲ್ಲಿ ಬಿಲಿಯನ್ಗಟ್ಟಲೆ ವರ್ಷಗಳ ಹಿಂದೆ ಉಂಟಾಗಿವೆ ಉದಾಹರಣೆಗೆ ಪಳೆಯುಳಿಕೆ ಇಂಧನಗಳು ಮತ್ತು ಖನಿಜಗಳು ಅಂಥ ಸಂಪನ್ಮೂಲಗಳು ಉಂಟಾಗುತ್ತಿರುವ ವೇಗವು ಅವುಗಳನ್ನು ಮಾನವರು ಬಳಸುತ್ತಿರುವ ವೇಗಕ್ಕಿಂತ ಕಡಿಮೆ ಇದೆ ಹೀಗಾಗಿ ಪ್ರಮಾಣ ಕಡಿಮೆಯಾಗುವ ಇಂಥ ಸಂಪನ್ಮೂಲಗಳನ್ನು ಮತ್ತೆ ಕೂಡಲೇ ಪಡೆಯುವುದು ಸಾಧ್ಯವಿಲ್ಲ ಒಮ್ಮೆ ಕ್ಷೀಣಿಸಿ ಪುನರ್ಭರ್ತಿ ಮಾಡಲಾಗದ ಇಂಥ ಸಂಪನ್ಮೂಲಗಳನ್ನು ನವೀಕರಣಗೊಳ್ಳದ ಸಂಪನ್ಮೂಲಗಳು ಎಂದು ಕರೆಯುತ್ತಾರೆ ನೀರು ಜೀವಿಗಳ ಉಳಿವಿಗೆ ನೀರು ಅತ್ಯಗತ್ಯವಾಗಿರುವ ಒಂದು ಅನನ್ಯ ಹಾಗೂ ಅಪೂರ್ವ ನೈಸರ್ಗಿಕ ಸಂಪನ್ಮೂಲ ಶಕ್ತಿ ಸಂಪನ್ಮೂಲಕ್ಕೆ ಅನೇಕ ಪರ್ಯಾಯಗಳಿರುವಂತೆ ನೀರಿಗೆ ಯಾವುದೇ ರೀತಿಯ ಪರ್ಯಾಯ ಇಲ್ಲದಿರುವುದು ನೀರಿನ ವಿಶೇಷ ಭೂಮಿಯ ಮೇಲ್ಮೈಯ ಶೇಕಡ ಎಪ್ಪತ್ತೊಂದರಷ್ಟು ಭಾಗ ನೀರಿನಿಂದ ಆವೃತವಾಗಿದೆ ಭೂಮಿಯ ಮೇಲಿರುವ ನೀರಿನ ಒಟ್ಟು ಪ್ರಮಾಣದ ಶೇಕಡ ತೊಂಬತ್ತೇಳರಷ್ಟು ಸಾಗರ ಸಮುದ್ರ ಹಾಗೂ ಇತರ ಬೃಹತ್ ನೀರಿನ ಸಂಗ್ರಹಗಳಲ್ಲಿ ಹಂಚಿ ಹೋಗಿದೆ ವಾತಾವರಣದಲ್ಲಿ ನೀರಾವಿಯ ರೂಪದಲ್ಲಿ ಶೇಕಡ ಜೀರೋ ಪಾಯಿಂಟ್ ಜೀರೋ ಝೀರೋ ಒನ್ರಷ್ಟು ನೀರಿದೆ ಹಿಮಾವೃತ ಹಾಗೂ ಧ್ರುವ ಪ್ರದೇಶದ ಮಂಜುಗಡ್ಡೆಗಳಲ್ಲಿ ಸೇರಿ ಹೋಗಿರುವ ನೀರಿನ ಪ್ರಮಾಣ ಶೇಕಡಾ ಎರಡು ಪಾಯಿಂಟ್ ನಾಲ್ಕು ಉಳಿದದ್ದು ನದಿಗಳು ಸರೋವರಗಳು ಕೊಳಗಳು ಮುಂತಾದ ಜಲಸಂಗ್ರಹಗಳಲ್ಲಿ ದೊರಕುತ್ತದೆ ಹೀಗಾಗಿ ಮಾನವನ ಬಳಕೆಗೆ ದೊರಕುವ ಈ ಅಮೂಲ್ಯವಾದ ನೈಸರ್ಗಿಕ ಸಂಪತ್ತಿನ ಪ್ರಮಾಣ ಅತ್ಯಂತ ಕಡಿಮೆ ಇಷ್ಟು ಕಡಿಮೆ ಪ್ರಮಾಣದಲ್ಲಿ ದೊರಕುತ್ತಿರುವ ನೀರನ್ನು ಮಾನವರು ಹಲವಾರು ಚಟುವಟಿಕೆಗಳಿಗೆ ಬಳಸುತ್ತಿದ್ದಾರೆ ಒಬ್ಬ ವ್ಯಕ್ತಿ ಒಂದು ದಿನದಲ್ಲಿ ಬಳಸುವ ಸರಾಸರಿ ನೀರಿನ ಪ್ರಮಾಣ ಇಪ್ಪತ್ತರಿಂದ ಮೂವತ್ತು ಲೀಟರ್ಗಳು ಅತ್ಯಂತ ಹೆಚ್ಚಿನ ಪ್ರಮಾಣದ ನೀರು ಬಳಕೆಯಾಗುವುದು ಕೃಷಿ ರಂಗದಲ್ಲಿ ನಮ್ಮ ದೇಶದಲ್ಲಿ ಮಾನವ ಉಪಯೋಗಕ್ಕೆ ಒದಗುವ ಶೇಕಡ ಎಂಬತ್ತರಷ್ಟಕ್ಕೂ ಹೆಚ್ಚು ನೀರು ಕೃಷಿ ಚಟುವಟಿಕೆಗಳಿಗೆ ಬಳಕೆಯಾಗುತ್ತಿದೆ ಪಂಜಾಬ್ ಹರಿಯಾಣ ಉತ್ತರ ಪ್ರದೇಶ ಹಾಗೂ ಗುಜರಾತ್ ರಾಜ್ಯಗಳಲ್ಲಿ ನೀರವರೆಗೆ ಅಗತ್ಯವಾದ ಶೇಕಡ ಎಂಬತ್ತೈದರಷ್ಟು ನೀರನ್ನು ಅಂತರ್ಜಲದಿಂದಲೇ ಪಡೆಯಲಾಗುತ್ತಿದೆ ನಮ್ಮ ದೇಶದಲ್ಲಿ ನೀರಿನ ಅತಿ ಬಳಕೆ ಹಾಗೂ ಯೋಜನೆಗಳಿಲ್ಲದಿರುವುದು ಜಲಕ್ಷಾಮದ ಸ್ಥಿತಿಗೆ ಕಾರಣವಾಗಿದೆ ನಗರ ಹಾಗೂ ಗ್ರಾಮಾಂತರ ಪ್ರದೇಶಗಳಲ್ಲಿ ನೀರಿನ ಸಂರಕ್ಷಣೆಗೆ ಸಂಬಂಧಿಸಿದ ಪ್ರಯತ್ನಗಳನ್ನು ಹೆಚ್ಚಿಸಬೇಕಾಗಿದೆ ಮಳೆ ನೀರಿನ ಕೊಯ್ಲು ಮಾಡುವತ್ತ ಹಾಗೂ ಜಲನಯನಗಳನ್ನು ನಿರ್ಮಿಸುವತ್ತ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಬೇಕಾಗಿದೆ ಮಾರ್ಚ್ ಇಪ್ಪತ್ತೆರಡರಂದು ವಿಶ್ವದಾದ್ಯಂತ ವಿಶ್ವ ಜಲ ದಿನ ಎಂದು ಆಚರಿಸಲಾಗುತ್ತಿದೆ ನೆಕ್ಸ್ಟ್ ಮಣ್ಣು ಇದು ಎಲ್ಲ ನೆಲ ಸಸ್ಯಗಳಿಗೆ ನೀರು ಮತ್ತು ಖನಿಜಾಂಶಗಳನ್ನು ಒದಗಿಸುವ ನೈಸರ್ಗಿಕ ಸಂಪನ್ಮೂಲ ಅದರಲ್ಲಿಯೂ ಕೃಷಿ ಆಧಾರಿತ ಬೆಳೆಗಳಿಗೆ ಇದು ಪ್ರಾಥಮಿಕ ಪೋಷಕಗಳ ಮೂಲ ಜೊತೆಗೆ ಎರೆಹುಳು ಹೇಡಿ ಕೀಟಗಳು ಹಾಗೂ ಅನೇಕ ಬಗೆಯ ಸೂಕ್ಷ್ಮ ಜೀವಿಗಳ ವಾಸನೆಲೆಯೂ ಆಗಿದೆ ಮಾನವನ ಚಟುವಟಿಕೆಗಳು ಮಣ್ಣಿನ ಗುಣಮಟ್ಟದ ಮೇಲೆ ಪ್ರಭಾವ ಬೀರುತ್ತವೆ ನಾವು ಮಣ್ಣಿನ ಗುಣಮಟ್ಟವನ್ನು ಹಲವು ರೀತಿಗಳಲ್ಲಿ ಹಾಳು ಮಾಡುತ್ತಿದ್ದೇವೆ ಮಣ್ಣಿನ ಲವಣೀಕರಣವು ಇಂಥ ಒಂದು ಘಟನೆ ಮಣ್ಣಿನಲ್ಲಿರುವ ನೀರಿನ ಬಳಕೆಯ ಪ್ರಮಾಣಕ್ಕಿಂತ ಅಧಿಕ ನೀರನ್ನು ಸೇರಿಸಿದರೆ ನೀರಿನ ಮಟ್ಟ ಮೇಲೇರುವುದರಿಂದ ಇದು ಉದ್ಭವಿಸುತ್ತದೆ ಲವಣ ಮಾಲಿನ್ಯತೆಯು ಫಲವತ್ತತೆಯನ್ನು ಕುಂಠಿತಗೊಳಿಸುವುದಲ್ಲದೆ ಅಂತಿಮವಾಗಿ ಮಣ್ಣನ್ನು ಹಾಳುಗೆಡುತ್ತದೆ ಜೌಗುವಿಕೆ ಮತ್ತು ಲವಣೀಕರಣಗಳು ಒಮ್ಮೆ ಫಲವತ್ತಾಗಿದ್ದ ಭೂಮಿ ಬರಡಾಗಿ ನಿಷ್ಪ್ರಯೋಜಕವಾಗುವಂತೆ ಮಾಡಿ ಮತ್ತೊಂದು ಗಂಭೀರ ಸಮಸ್ಯೆಗೆ ಕಾರಣವಾಗುತ್ತದೆ ಇದನ್ನು ಮರುಭೂಮೀಕರಣ ಎಂದು ಕರೆಯುತ್ತೇವೆ ಇದಲ್ಲದೆ ರಾಸಾಯನಿಕ ಗೊಬ್ಬರಗಳ ಬಳಕೆ ಮತ್ತು ಕೀಟನಾಶಕಗಳ ಬಳಕೆಗಳಿಂದ ಈ ಸಮಸ್ಯೆಯು ಇನ್ನೂ ತೀವ್ರಗೊಂಡಿದೆ ಉದಾಹರಣೆಗೆ ಪಂಜಾಬ್ ರಾಜ್ಯದಲ್ಲಿ ಕಂಡುಬರುವ ಮೆಕ್ಕಲು ಮಣ್ಣು ಮರುಭೂಮೀಕರಣವಾಗುತ್ತಿರುವುದು ಅದೇ ರೀತಿ ಮಣ್ಣಿನ ಇನ್ನೊಂದು ದೊಡ್ಡ ಸಮಸ್ಯೆ ಎಂದರೆ ಮಣ್ಣಿನ ಸವಕಳಿ ಅರಣ್ಯ ನಾಶ ಹಾಗೂ ಮಿತಿಮೀರಿದ ಮೇಯಿಸುವಿಕೆಯಿಂದ ಮೇಲ್ಮಣ್ಣು ತನ್ನನ್ನು ವಾತಾವರಣಕ್ಕೆ ಒಡ್ಡಿಕೊಳ್ಳುತ್ತಿದೆ ಇದರಿಂದಾಗಿ ಮಣ್ಣು ಗಾಳಿಯ ಮತ್ತು ನೀರಿನ ಪ್ರಭಾವಕ್ಕೆ ಒಳಗಾಗುತ್ತಿದೆ ಇದು ಮೇಲ್ಮಣ್ಣಿನ ಬೃಹತ್ ಪ್ರಮಾಣದ ನಾಶಕ್ಕೆ ಕಾರಣವಾಗಿದೆ ನೈಸರ್ಗಿಕ ಕ್ರಿಯೆಯಾದ ಬಂಡೆಗಳ ಶಿಥಿಲೀಕರಣವೆಂಬ ಪ್ರಕ್ರಿಯೆಯಿಂದ ಮಣ್ಣು ರೂಪುಗೊಳ್ಳುತ್ತದೆ ಮಣ್ಣು ರೂಪುಗೊಳ್ಳುವ ವೇಗವು ಮಣ್ಣು ಸವಕಳಿಯಾಗುವ ವೇಗಕ್ಕಿಂತ ನಿಧಾನವಾದುದು ಇದರಿಂದ ಮಣ್ಣಿನ ಸಂರಕ್ಷಣೆಯು ಒಂದು ಅವಿಭಾಜ್ಯ ಅಂಶ ನೆಕ್ಸ್ಟ್ ಅರಣ್ಯಗಳು ಅರಣ್ಯಗಳು ಪರಿಸರಕ್ಕೆ ಅಮೂಲ್ಯ ಕೊಡುಗೆಗಳನ್ನು ನೀಡುತ್ತಿರುವ ನವೀಕರಿಸಬಹುದಾದ ನೈಸರ್ಗಿಕ ಸಂಪನ್ಮೂಲಗಳು ಅರಣ್ಯಗಳು ಜಲಚಕ್ರವನ್ನು ಉಳಿಸುತ್ತವೆ ಹಾಗೂ ವನ್ಯಜೀವಿಗೆ ವಾಸನೆಲೆಯಾಗಿವೆ ಮಣ್ಣಿನ ಸವಕಳಿಯನ್ನು ತಡೆಯುವ ಮೂಲಕ ಅರಣ್ಯಗಳು ಮಣ್ಣಿನ ಗುಣಮಟ್ಟವನ್ನು ಕಾಪಾಡುತ್ತವೆ ಕಳೆದ ಇಪ್ಪತ್ತು ಮೂವತ್ತು ವರ್ಷಗಳಲ್ಲಿ ಅರಣ್ಯನಾಶದ ವೇಗ ತೀವ್ರವಾಗಿ ಜಾಸ್ತಿಯಾಗಿದೆ ಇಂದು ಪರಿಸರಕ್ಕೆ ಸಂಬಂಧಿಸಿದ ಅನೇಕ ಸಮಸ್ಯೆಗಳನ್ನು ನಾವು ಎದುರಿಸುತ್ತಿದ್ದೇವೆ ಜಲಚಕ್ರವು ಬಾಧಿಸಲ್ಪಟ್ಟಿರುವುದರಿಂದ ಮಳೆ ಬೀಳುವ ವಿಧಾನ ಬದಲಾಗಿದೆ ಮಣ್ಣಿನ ಮೇಲೆ ಹಸಿರಿನ ಒದಿಕೆ ನಾಶವಾಗಿರುವ ಕಾರಣ ಮಣ್ಣಿನ ಸವಕಳಿ ತೀವ್ರವಾಗಿದೆ ಇಂದು ಮರು ಅರಣ್ಯೀಕರಣದಂತಹ ಚಟುವಟಿಕೆಗಳ ಮೂಲಕ ಅರಣ್ಯಗಳನ್ನು ಪೂರ್ವ ಸ್ಥಿತಿಗೆ ಕೊಂಡೊಯ್ಯಬೇಕಾಗಿದೆ ಮಾರ್ಚ್ ಇಪ್ಪತ್ತೊಂದರಂದು ವಿಶ್ವದಾದ್ಯಂತ ವಿಶ್ವ ಅರಣ್ಯ ದಿನವನ್ನು ಆಚರಿಸಲಾಗುತ್ತಿದೆ ನೆಕ್ಸ್ಟ್ ವನ್ಯಜೀವಿಗಳು ಕಾಡಿನಲ್ಲಿ ವಾಸಿಸುವಂತಹ ಸಸ್ಯ ಹಾಗೂ ಪ್ರಾಣಿ ಪ್ರಭೇದಗಳನ್ನು ವನ್ಯಜೀವಿಗಳು ಎಂದು ಕರೆಯಲಾಗುತ್ತಿವೆ ಮಾನವನ ಹಿಂಸಾತ್ಮಕ ಚಟುವಟಿಕೆಗಳಿಂದಾಗಿ ಕಾಡು ಜೀವಿಗಳು ತೀವ್ರವಾಗಿ ಬಾಧಿಸಲ್ಪಟ್ಟು ಅನೇಕ ಅಮೂಲ್ಯ ಪ್ರಭೇದಗಳು ನಶಿಸಿ ಹೋಗಿವೆ ಅನೇಕ ಪ್ರಭೇದಗಳು ಸದ್ಯದಲ್ಲೇ ಅದೃಶ್ಯವಾಗುವ ಗಂಡಾಂತರವನ್ನು ಎದುರಿಸುತ್ತಿವೆ ವನ್ಯಜೀವಿಗಳ ಸಂರಕ್ಷಣೆಗೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗಿರುವುದು ಈಗಿನ ತುರ್ತು ಆದ್ಯತೆ ಅರಣ್ಯದಲ್ಲಿಯೇ ವನ್ಯಜೀವಿಗಳನ್ನು ಸಂರಕ್ಷಿಸುವ ಪ್ರಯತ್ನಗಳು ಈಗ ನಡೆಯುತ್ತಿವೆ ರಾಷ್ಟ್ರೀಯ ಉದ್ಯಾನವನಗಳು ಅಭಯಾರಣ್ಯಗಳು ಹಾಗೂ ಪಕ್ಷಿಧಾಮಗಳು ಇಂತಹ ಸಂರಕ್ಷಣಾ ಪ್ರಯತ್ನಗಳಿಗೆ ಉದಾಹರಣೆಗಳು ಕೆಲವೊಮ್ಮೆ ಮೃಗಾಲಯ ಸಸ್ಯೋದ್ಯಾನ ಮುಂತಾದ ಮಾನವ ನಿರ್ಮಿತ ವ್ಯವಸ್ಥೆಗಳಲ್ಲಿಯೂ ಜೀವರಾಶಿಗಳ ಸಂರಕ್ಷಣೆ ಕೈಗೊಳ್ಳಲಾಗುತ್ತದೆ ಅಲ್ಲದೆ ಇಂಥ ಪ್ರಯತ್ನಗಳಲ್ಲಿ ಬೀಜ ಬ್ಯಾಂಕ್ಗಳು ವಂಶವಾಯಿ ಬ್ಯಾಂಕ್ಗಳು ಹಾಗೂ ಇತರ ತಳಿ ಸಂಪನ್ಮೂಲ ಸಂಗ್ರಹಗಳ ಸ್ಥಾಪನೆಯು ಸೇರುತ್ತದೆ ಪಳೆಯುಳಿಕೆ ಇಂಧನಗಳು ಕಲ್ಲಿದ್ದಲು ಪೆಟ್ರೋಲಿಯಂ ಉತ್ಪನ್ನಗಳು ಮತ್ತು ನೈಸರ್ಗಿಕ ಅನಿಲಗಳನ್ನು ಪಳೆಯುಳಿಕೆ ಇಂಧನಗಳು ಎಂದು ಕರೆಯುತ್ತೇವೆ ಮಿಲಿಯನ್ ಗಟ್ಟಲೆ ವರ್ಷಗಳ ಹಿಂದೆ ಜೀವಿಸಿದ್ದ ಹಸಿರು ಸಸ್ಯಗಳ ದ್ವಿತಿ ಸಂಶ್ಲೇಷಣೆ ಕ್ರಿಯೆಯ ಫಲವೇ ಈ ಇಂಧನಗಳು ಅವು ಭೂಮಿಯ ಹೊರಪದರದಲ್ಲಿ ಉದುಗಿ ಹೋಗಿ ಪಳೆಯುಳಿಕೆ ಇಂಧನಗಳಾಗಿವೆ ಇವು ನವೀಕರಿಸಲಾಗದ ಸಂಪನ್ಮೂಲಗಳು ಅತಿ ಹೆಚ್ಚು ಬಳಕೆಯಾಗುತ್ತಿರುವ ಈ ಇಂಧನಗಳ ಬಳಕೆಯ ಪ್ರಮಾಣವನ್ನು ಕಡಿಮೆ ಮಾಡಲು ಸಾಧ್ಯವಿಲ್ಲದ ಕಾರಣ ಭವಿಷ್ಯದಲ್ಲಿ ಇವುಗಳ ಕೊರತೆ ಉಂಟಾಗುವ ನಿರೀಕ್ಷೆ ಇದೆ ಕಲ್ಲಿದ್ದಲು ಅತಿ ಹೆಚ್ಚು ಪ್ರಮಾಣದ ಕಾರ್ಬನ್ ಇರುವ ನೈಸರ್ಗಿಕ ಸಂಪನ್ಮೂಲ ಸಾಮಾನ್ಯವಾಗಿ ಮೂರು ಬಗೆಯ ಕಲ್ಲಿದ್ದಲಿನ ನಿಕ್ಷೇಪಗಳನ್ನು ಗುರುತಿಸಲಾಗುತ್ತಿದೆ ಆಂಥ್ರಾಸೈಟ್ ಸುಮಾರು ಎಂಬತ್ತು ಪರ್ಸೆಂಟ್ ಕಾರ್ಬನ್ ಇದ್ದಲ್ಲಿ ಇನ್ನೊಂದು ಬಗೆಯಾದ ಲಿಗ್ನೈಟ್ನಲ್ಲಿ ಐವತ್ತರಿಂದ ಅರವತ್ತೈದು ಕಾರ್ಬನ್ ಇದೆ ಬಿಟಮಿನಸ್ ಕಲ್ಲಿದ್ದಲಿನಲ್ಲಿ ನಲವತ್ತು ಪರ್ಸೆಂಟ್ಗಿಂತ ಕಡಿಮೆ ಕಾರ್ಬನ್ ಇದೆ ಪೆಟ್ರೋಲ್ ಡೀಸೆಲ್ ಸೀಮೆಎಣ್ಣೆ ಕೀಲೆಣ್ಣೆ ನಾಫ್ತಾ ಇವು ಕೆಲವು ಪೆಟ್ರೋಲಿಯಂ ಉತ್ಪನ್ನಗಳು ಇವು ಇಂದು ಪ್ರಪಂಚದಲ್ಲಿ ಬಳಕೆಯಾಗುತ್ತಿರುವ ಇಂಧನಗಳ ಶೇಕಡ ನಲವತ್ತು ಪರ್ಸೆಂಟರಷ್ಟನ್ನು ಪ್ರತಿನಿಧಿಸುತ್ತವೆ ಕಚ್ಚಾ ತೈಲ ಉಂಟಾಗುವ ರೀತಿಯಲ್ಲೇ ನೈಸರ್ಗಿಕ ಅನಿಲ ಉತ್ಪತ್ತಿಯಾಗುತ್ತದೆ ಇದರಲ್ಲಿ ಗಂಧಕದ ಪ್ರಮಾಣ ಕಡಿಮೆ ಇದ್ದು ಕನಿಷ್ಠ ಮಾಲಿನ್ಯತೆಯ ಇಂಧನ ಮೂಲವಾಗಿದೆ ಪಳೆಯುಳಿಕೆ ಇಂಧನ ಉಂಟಾಗುವ ವೇಗಕ್ಕಿಂತ ಅತಿ ಹೆಚ್ಚಿನ ವೇಗದಲ್ಲಿ ಇಂದು ನಾವು ಅವುಗಳನ್ನು ಬಳಸಿಕೊಳ್ಳುತ್ತಿದ್ದೇವೆ ಭೂಮಿಯು ಒಂದು ಸಾವಿರ ವರ್ಷಗಳಲ್ಲಿ ಉತ್ಪಾದನೆ ಮಾಡಿದಷ್ಟು ಇಂಧನವನ್ನು ನಾವು ಒಂದೇ ದಿನದಲ್ಲಿ ಬಳಸಿಕೊಳ್ಳುತ್ತಿದ್ದೇವೆ ಇದರಿಂದಾಗಿಯೇ ಇವು ನವೀಕರಿಸಲಾಗದ ನೈಸರ್ಗಿಕ ಸಂಪನ್ಮೂಲಗಳೆನಿಸಿವೆ ನೆಕ್ಸ್ಟ್ ಖನಿಜ ಸಂಪನ್ಮೂಲಗಳು ಭೂಮಿಯ ಹೊರಪದರದಲ್ಲಿ ಸ್ವಾಭಾವಿಕವಾಗಿ ದೊರಕುವ ಜೀವರಾಶಿಯಿಂದ ಉತ್ಪತ್ತಿಯಾಗದ ಅಜೈವಿಕ ಮೂಲದ ವಸ್ತುವನ್ನು ಖನಿಜ ಎನ್ನುತ್ತೇವೆ ಉದಾಹರಣೆಗೆ ಚಿನ್ನ ಕಬ್ಬಿಣ ತಾಮ್ರ ಅಲ್ಯುಮಿನಿಯಂ ಮುಂತಾದ ಧಾತುಗಳು ಹಾಗೂ ಕಲ್ಲು ಮಣ್ಣು ಲವಣಗಳು ಮುಂತಾದ ನೂರಕ್ಕೂ ಹೆಚ್ಚು ಬಗೆಯ ಖನಿಜಗಳನ್ನು ಮಾನವನ ಬಳಕೆಗಾಗಿ ಭೂಮಿಯಾಳದಿಂದ ಹೊರತೆಗೆದು ಸಂಸ್ಕರಿಸಲಾಗಿದೆ ಹೀಗೆ ಖನಿಜಗಳನ್ನು ಹೊರತೆಗೆದು ಸಂಸ್ಕರಿಸುವ ಕ್ರಿಯೆಗೆ ಗಣಿಗಾರಿಕೆ ಎಂದು ಹೆಸರು ಇತ್ತೀಚಿನ ವರ್ಷಗಳಲ್ಲಿ ಗಣಿಗಾರಿಕೆ ಹೆಚ್ಚುತ್ತಿದೆ ಹಾಗೂ ಅದರ ವ್ಯಾಪ್ತಿ ವಿಸ್ತಾರಗೊಳ್ಳುತ್ತಿದೆ ಇದು ಪರಿಸರದ ಮೇಲೆ ಗಂಭೀರ ಪರಿಣಾಮ ಬೀರಿ ಪರಿಸರದ ಅವನತಿಯನ್ನು ಉಂಟುಮಾಡುತ್ತಿದೆ ಖನಿಜಗಳನ್ನು ನವೀಕರಿಸಲಾಗದ ಸಂಪನ್ಮೂಲಗಳು ಎಂದು ಕರೆಯಲಾಗುತ್ತದೆ